ಆಧುನಿಕ ಜಗತ್ತಿನ ಜನತೆ ವಿಭಿನ್ನ ಅಭಿರುಚಿಗೆ ಮನಸೋತು ಅವೈಜ್ಞಾನಿಕ ಅಪಾಯಕಾರಿ ಆಹಾರಗಳನ್ನು ದಿನನಿತ್ಯ ಪ್ರಸಾದದಲ್ಲಿ ಬಳಸುತ್ತಿದ್ದು ವಿಪರೀತ ಪ್ರಸಾದದ ವೈವಿಧ್ಯತೆಯಿಂದ ಆರೋಗ್ಯದ ಮೇಲೆ ಗಂಭೀರ ದುಷ್ಪರಿಣಾಮಗಳಾಗಿ ಅನೇಕ ಕಾಯಿಲೆಗಳಿಗೆ ಬಲಿಯಾಗುತ್ತಿರುವುದನ್ನು ಕಾಣುತ್ತಿದ್ದೇವೆ. ಇದಕ್ಕೆ ಕಾರಣ ಪಾಶ್ಚಿಮಾತ್ಯರ ಆಹಾರ ಪದ್ಧತಿಗಳ ಅನುಕರಣೆಯೇ ಆಗಿದೆ. ನಮ್ಮ ಪ್ರಾಚೀನ ಮತ್ತು ಗ್ರಾಮೀಣ ಜನರ ಆಹಾರ ಪದ್ಧತಿಗಳು ಎಂದೆಂದಿಗೂ ಸ್ವಾದಿಷ್ಟ ಆರೋಗ್ಯಕರ ಎಂಬುದು ಸೂರ್ಯ ಚಂದ್ರರಷ್ಟೇ ಸತ್ಯ. ಆಧುನಿಕತೆಯ ವೈವಿಧ್ಯತೆಗೆ ಬದಲಾದ ನಾವು ನಮ್ಮ ಪುರಾತನ ಆರೋಗ್ಯಪೂರ್ಣ ಆಹಾರ ಪದ್ಧತಿಯನ್ನು ಮರೆಯುತ್ತಿರುವುದು ದುರಾದೃಷ್ಟಕರ. ಅವನತಿಯ ಅಂಚಿನಲ್ಲಿರುವ ನಮ್ಮ ಕರ್ನಾಟಕದ ಸ್ವಾದಿಷ್ಟ ಮತ್ತು ಆರೋಗ್ಯಪೂರ್ಣ ಪೌಷ್ಟಿಕ ಆಹಾರಗಳು ಮತ್ತು ತಿಂಡಿ ತಿನಿಸುಗಳನ್ನು ಮುಂದಿನ ಯುವ ಪೀಳಿಗೆಗೆ ತಲುಪಿಸುವುದೇ ನಮ್ಮ ಉದ್ದೇಶ. ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ 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 ಆಹಾರ ಖಾನಾವಳಿ ಸಜ್ಜರೊಟ್ಟಿ ಉಚ್ಚಲ ಚಟ್ಟಿ ಖಾನಾವಳಿ ಜೋಳದ ರೊಟ್ಟಿ ಬಂಡಿ ಪಲ್ಯ ಖಾನಾವಳಿ ಖಾರ ಚಟ್ನಿ ಶೇಂಗಾ ಹಿಂಡಿ ಖಾನಾವಳಿ ಶೇಂಗಾಯೊಳಗೆ ಹಸುವಿನ ತುಪ್ಪ ಖಾನಾವಳಿ ಮೊಳಕೆ ಕಾಳು ಗಟ್ಟಿ ಮೊಸರು ಖಾನಾವಳಿ ಆರೋಗ್ಯ ಆಯುಷ್ಯ ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ 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 ಖಾನಾವಳಿ. ಅಡುಗೆ ಕೋಣೆಯ ನಿಯಮ ನಿಬಂಧನೆಗಳು. ಪ್ರಸಾದ ತಯಾರಿಸುವ ಶರಣ ಶರಣೆಯರು ಬೆಳಿಗ್ಗೆ ಬೇಗ ಎದ್ದು ಶುಚಿರ್ಭೂತರಾಗಿ ಹಣೆಗೆ ವಿಭೂತಿ ಧರಿಸಿಕೊಂಡು ಲಿಂಗ ಪೂಜೆ ಮುಗಿಸಿ ಪ್ರಸಾದ ಕೋಣೆಯನ್ನು ಪ್ರವೇಶಿಸಬೇಕು. ಶರಣ ಶರಣೆಯರು ಪ್ರಸಾದ ತಯಾರಿಸುವ ಮುನ್ನ ಬಸವಾದಿ ಶರಣರನ್ನು ದೇಹಾರೋಗ್ಯ ದೀರ್ಘಾಯಸ್ಸು ನೀಡುವಂತೆ ಪ್ರಾರ್ಥಿಸುತ್ತಾ ಪ್ರಸಾದ ತಯಾರಿಕೆಯಲ್ಲಿ ತೊಡಗಬೇಕು. ಪ್ರತಿದಿನ ತಾಜಾ ಹಣ್ಣು ಮತ್ತು ತರಕಾರಿಗಳನ್ನು ಕತ್ತರಿಸುವ ಮುಂಚೆ ತೊಳೆದು ಬಳಸಬೇಕು ಹಾಗೂ ದಿನನಿತ್ಯ ಅಡುಗೆಯಲ್ಲಿ ನಾರಿನಾಂಶ ಹೆಚ್ಚಾಗಿರುವ ಪೌಷ್ಟಿಕ ಸಿರಿಧಾನ್ಯಗಳನ್ನು ಬಳಸಬೇಕು. ದಿನನಿತ್ಯದ ಆಹಾರದಲ್ಲಿ ಪಾಲಿಶ್ ಮಾಡದೇ ಇರುವ ಅಕ್ಕಿ ಮತ್ತು ಕಾಯಿಪಲ್ಯಗಳು ಹಾಗೂ ಚಟ್ನಿ ಪುಡಿಗಳನ್ನು ಬಳಸಬೇಕು. ಪ್ರಸಾದ ತಯಾರಿಸಿದ ನಂತರ ಪಾತ್ರೆಯನ್ನು ಮುಚ್ಚಿ ಪಾತ್ರೆಗೆ ವಿಭೂತಿ ಧಾರಣೆ ಮಾಡಿ ಈ ದಿನದ ಪ್ರಸಾದವನ್ನು ನೀಡಿದ ಭಗವಂತನಿಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸಿ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಊಟವನ್ನು ಪ್ರಸಾದವೆಂದು ಕರೆಯಬೇಕು. ಪ್ರಸಾದ ಸ್ವೀಕರಿಸುವ ಮುನ್ನ ಹಣೆಗೆ ವಿಭೂತಿ ಧರಿಸಿ ಗುರು ಲಿಂಗ ಜಂಗಮಕ್ಕೆ ಅರ್ಪಿಸಿ ಸೇವಿಸಬೇಕು. ಒಂದು ಅಗಳು ಅನ್ನವನ್ನು ವ್ಯರ್ಥ ಮಾಡದೆ ಅಗತ್ಯಕ್ಕೆ ತಕ್ಕಷ್ಟೇ ಆಹಾರವನ್ನು ನೀಡಿಸಿಕೊಂಡು ಸೇವಿಸಬೇಕು. ಕೊನೆಯಲ್ಲಿ ಪ್ರಸಾದ ಮಾಡಿದ ತಟ್ಟೆಯಲ್ಲಿ ಕೈ ತೊಳೆದು ಆ ನೀರನ್ನು ಸಹ ಪ್ರಸಾದ ರೂಪದಲ್ಲಿ ಸೇವಿಸಬೇಕು ಹಾಗೂ ಹೆಚ್ಚಾಗಿ ಪ್ರಸಾದ ತಯಾರಿಸಿ ತಂಗಳು ಮಾಡಿಕೊಂಡು ಸೇವನೆ ಮಾಡಬಾರದು. ಆಹಾರವು ಪ್ರೋಟೀನ್ ಯುಕ್ತ ರುಚಿಯುಕ್ತ ಸಮತೋಲನವಾಗಿರಬೇಕು. ಯಾಕೆಂದರೆ ಆಹಾರವು ಪ್ರಾಣವಾಗಿ ರಕ್ತವಾಗಿ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತದೆ. ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ನಾನು ನಿಮ್ಮ ಸತ್ಯಶ್ರೀ. ಖಾನಾವಳಿ ಅಂದ್ರೇ ಒಂದು ವಿಶೇಷ. ನಮ್ಮ ಕರ್ನಾಟಕ ಮಂದಿಯ ಊಟ ಮತ್ತು ತಿಂಡಿಯ ಸೊಗಡು ಇದರಲ್ಲಿ ತುಂಬಿಕೊಂಡೈತೆ. ಊಟ ಅಂದರೆ ಹೀಗೆ ಇರಬೇಕು, ಅದರಲ್ಲಿ ಯಾವ್ಯಾವ ಕಾಯಿ ತರಕಾರಿ ಪಲ್ಯಗಳು ಬೆರ್ತಿರಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಗೆ ಚೆನ್ನಾಗಿ ತಿಳಿದಿದೆ. ಊಟವಲ್ಲವಂಗೆ ರೋಗವಿಲ್ಲ ಎಂಬ ಗಾದೆ ಇದೆ. ಈ ಮಾತು ನೂರಕ್ಕೆ ನೂರರಷ್ಟು ಸತ್ಯ. ಊಟ ಮಾಡೋದಕ್ಕೆ ಬಡವ ಶ್ರೀಮಂತ ಎಂಬ ಭೇದವಿಲ್ಲ. ಆರೋಗ್ಯಪೂರ್ಣ ಊಟ ನಮ್ಮೆಲ್ಲರ ಹಕ್ಕು. ಕಷ್ಟಪಟ್ಟು ದುಡಿಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಯ ಧ್ಯೇಯ. ಅವರ ಊಟ ಉಪಚಾರ ಹಾಗೂ ಆರೋಗ್ಯದ ಗುಟ್ಟು ಏನು ಅನ್ನೋದನ್ನು ವಿವರವಾಗಿ ತಿಳಿಸೋ ಕಾರ್ಯಕ್ರಮವೇ ಖಾನಾವಳಿ.
ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ವೀಣಾ ಸುಧೀಂದ್ರ ಅವರು ಬಂದಿದ್ದಾರೆ, ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ. ವೀಣಾ ಅವರೇ, ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಶರಣು ಶರಣಾರ್ಥಿ ನಮಸ್ಕಾರ. ವೀಣಾ ಅವರೇ, ಇವತ್ತು ಖಾನಾವಳಿಗೆ ಬಂದಿದ್ದೀರ, ಏನ್ ಅಡುಗೆ ಮಾಡ್ತಾ ಇದ್ದೀರಾ? ನಾನಿವತ್ತು ದಹಿ ಭೆಂಡಿ ಫ್ರೈ ಅಂದ್ರೆ ಬೆಂಡೆಕಾಯಿನಲ್ಲಿ ಮೊಸರನ್ನ ಸೇರಿಸಿ ಮಾಡೋ ಅಂತ ಒಂದು ಪದಾರ್ಥವನ್ನು ಮಾಡ್ತಾ ಇದ್ದೀನಿ. ಸಾಮಗ್ರಿಗಳು ಬೇಕು ಅದಕ್ಕೆ? ಇದಕ್ಕೆ ಬೆಂಡೆಕಾಯಿ ಬೇಕು, ಮತ್ತೆ ಮೊಸರು, ಕರಿಬೇವು, ಈರುಳ್ಳಿ, ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ, ಕಸೂರಿ ಮೇತಿ, ಅರಿಶಿನ, ಸಾಸಿವೆ, ಕೊತ್ತಂಬರಿ ಸೊಪ್ಪು. ಓಕೆ, ಇದು ಏನಂತ ಹೇಳಿದ್ರಿ? ಬೆಂಡಿ ದಹಿ. ಹೌದು, ದಹಿ ಭೆಂಡಿ ಮಸಾಲ. ದಹಿ ಭೆಂಡಿ ಮಸಾಲ, ಓಕೆ. ಹಿಂದಿ ಇದು? ಹೌದು ಅಲ್ವಾ? ಇದು ಎಲ್ಲಿ, ಮಹಾರಾಷ್ಟ್ರ ಸೈಡ್ ಇದ? ಹೌದು ಹೌದು. ಯಾಕಂದ್ರೆ ನೀವು ದಹಿ ಅಂತ ಹೇಳೋದು ಹಿಂದಿಯಲ್ಲಿ. ಹೌದು ಹೌದಾ? ಯಾಕೆ ಅಂದ್ರೆ ಇದರಲ್ಲಿ ನೋಡಿ, ಮೊಸರಿನ ಜೊತೆಗೆ ನಾನು ಕರಿಬೇವು ಕೊತ್ತಂಬರಿ ಸಹ ಉಪಯೋಗಿಸ್ತಾ ಇದ್ದೀನಲ್ಲ, ಸ್ವಲ್ಪ ಬೆಳಗಾವಿ ಛಾಯೆ ಬರುವಂತದ್ದು ಮಹಾರಾಷ್ಟ್ರದ ಕಡೆ, ಆದ್ರಿಂದ ಇದು ಉತ್ತರ ಭಾರತ ಅನ್ನಕ್ಕಾಗಲ್ಲ. ಹೌದು, ಯೂಶಲಿ ಮಹಾರಾಷ್ಟ್ರ ಹೇಳಿದಾಗ ಆ ಕಡೆ ಉತ್ತರ ಕರ್ನಾಟಕದಲ್ಲೂ ಇರುತ್ತೆ. ಮೊದಲು ಒಂದು ಬಾಣಲೆ ಕೊಡಿ. ಒಲೆ ಹಚ್ಕೊಳ್ತೀರಾ? ಮತ್ತೆ ಎಣ್ಣೆ ಬೇಕು. ಎಣ್ಣೆ ಎಷ್ಟು ಹಾಕೊಳ್ತೀರಾ? ಎಣ್ಣೆ ಬೆಂಡೆಕಾಯಿ ನಾವು ಎಷ್ಟು ಪ್ರಮಾಣ ತಗೊಂಡಿರ್ತೀವೋ ಅದನ್ನ ಹುರಿದುಕೊಳ್ಳೋದಕ್ಕೆ ಬೇಕಾಗುವಷ್ಟು ತಗೊಳ್ಳೋಣ. ನಾನು ಇಲ್ಲಿ ಸ್ವಲ್ಪ ತಗೊಂಡಿದ್ದೀನಿ, ಒಂದು ಐದಾರು ಚಮಚಗಳಷ್ಟು ತಗೊಂಡಿದ್ದೀನಿ ನಾನೀಗ. ಸೊ ಫಸ್ಟ್ ಏನಾದರೂ ಒಗ್ಗರಣೆನ ಅಥವಾ ಫಸ್ಟ್ ಬೆಂಡೆ? ಇಲ್ಲ, ಮೊದಲು ಬೆಂಡೆಕಾಯಿನ ಹುರಿದಿಟ್ಕೊಂಡು. ವೀಣಾ ಅವರೇ, ಆಲ್ರೆಡಿ ನೀವು ಒಮ್ಮೆ ಬಂದು ನಮ್ಮ ಖಾನಾವಳಿಯಲ್ಲಿ ಎರಡು ಹೊಸ ಅಡುಗೆಗಳನ್ನ ಪರಿಚಯ ಮಾಡಿಕೊಟ್ಟಿದ್ದೀರಾ, ನಿಮ್ಗೆ ಹೇಗೆ ಅನ್ನಿಸ್ತು? ಅಂದ್ರೆ ಅದನ್ನ ನೋಡಿದವರು ಏನಾದರೂ ಹೇಳಿದ್ರ, ರೆಸಿಪಿ ಕೇಳಿದ್ರ, ಯಾವ ತರ ನಿಮ್ಗೆ ಅನುಭವ ಹೇಗಿತ್ತು? ನನ್ನ ಅನುಭವ ತುಂಬಾ ಚೆನ್ನಾಗಿತ್ತು. ಯಾಕೆ ಅಂದ್ರೆ ನಾನು ಈ ರೀತಿ ಸವಿರುಚಿ ಕಾರ್ಯಕ್ರಮಗಳನ್ನ ತುಂಬಾ ನೋಡ್ತಾ ಇದ್ದೆ, ನನಗೂ ಬಂದು ಇದರಲ್ಲಿ ಭಾಗವಹಿಸಬೇಕು ಅಂತ ಬಹಳ ಆಸೆ ಇತ್ತು. ಅದು ಈ ಬಸವ ಚಾನೆಲ್ನ ಮೂಲಕ ಅದು ಈಡೇರಿತು ಅಂತ ನಾನು ತುಂಬಾ ಸಂತೋಷವಾಗಿ ಹೇಳಕ್ ಇಷ್ಟಪಡ್ತೀನಿ. ಹಾಗೇನೆ ಇದನ್ನ ನೋಡಿದಂತಹ ನನ್ನ ಸ್ನೇಹಿತರು, ಬಂಧು ಬಳಗ ಎಲ್ಲ ಬಹಳ ಸಂತೋಷ ಪಟ್ರು, ಎಲ್ರಿಗೂ ಬಹಳ ಸಂತೋಷ ಪಟ್ರು. ಮತ್ತೆ ತಾವು ಕೂಡ ಇದರಲ್ಲಿ ಭಾಗವಹಿಸಬೇಕು ಅಂತಾನು ಕೇಳ್ತಾ ಇದ್ದಾರೆ. ಹೌದು, ಈಗ ಎಣ್ಣೆ ಕಾದಿದ್ರೆ ಎಣ್ಣೆ ಕಾದಿದೆ. ಏನು, ಬೆಣ್ಣೆನ? ಹೌದು, ಬೆಂಡೆಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀರಾ? ಚಿಕ್ಕದಾಗಿ ಕತ್ತರಿಸಿರುವಂತ ಬೆಂಡೆಕಾಯಿ. ಮತ್ತೆ ಬೆಂಡೆ ಆರೋಗ್ಯಕ್ಕೆ ಬೆಂಡೆಕಾಯಿ ತುಂಬಾ ಒಳ್ಳೇದಲ್ವಾ? ನಿಮ್ಗೆ ಸ್ಪೂನ್ ಇದೆಯಲ್ಲ, ಆರೋಗ್ಯಕ್ಕೆ ಒಳ್ಳೇದು. ಮತ್ತೆ ಇದರಲ್ಲಿ ಡೈಟರಿ ಫೈಬರ್ಸ್ ಅಂತ ಇರುತ್ತೆ, ಅದು ನಮಗೆ ಡೈಜೆಷನ್ಗೆ ಒಳ್ಳೇದು. ಹೌದು, ಆಮೇಲೆ ಬುದ್ಧಿಶಕ್ತಿಗೆ ಒಳ್ಳೇದು. ಹೌದು, ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಕೆಲವರಿಗೆಲ್ಲ ಏನದು ಸ್ಲಿಮ್ ಆಗಿರಬೇಕು, ತರಕಾರಿನೂ ತಿನ್ಬೇಕು, ಚೆನ್ನಾಗಿ ತಿನ್ಬೇಕು ಅಂದ್ರೆ ಇಂಥ ಬೆಂಡೆಕಾಯಿಗಳನ್ನ ಮಾಡ್ತೀವಿ. ಒಬೆಸಿಟಿನು ಕಡಿಮೆ ಮಾಡುತ್ತೆ. ಹೌದು, ಬೆಂಡೆಕಾಯಿನ ಹುರಿಯೋ ಮುಖ್ಯ ಉದ್ದೇಶ ಏನಂದ್ರೆ ಅದರಲ್ಲಿರೋ ಲೋಳೆಯನ್ನ ನಾವು ಹೋಗಿಸ್ಕೊಳ್ಳೋದಕ್ಕೆ, ಇಲ್ಲ ಅಂದ್ರೆ ಕೆಲವೊಂದ್ಸತಿ ಬೇಯಿಸಿಬಿಟ್ಟು ಸಹ ಮಾಡ್ತಾರೆ. ಇನ್ನೊಂದು ನೆನಪಂತ, ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಅಂತ ಇರುತ್ತೆ, ಅದರಲ್ಲಿ ನಿಮಗೆ ರೋಗ ನಿರೋಧಕ ಶಕ್ತಿ. ಎಷ್ಟೊಂದು ಹಾರ್ಟ್ ಡಿಸೀಸ್ ಅಥವಾ ನಿಮ್ಮ ಕಿಡ್ನಿ ತೊಂದರೆ ಇರ್ಬೋದು, ಅದೆಲ್ಲ ಕಡಿಮೆ ಆಗುತ್ತೆ ಡೈಜೆಷನ್ಗೆ ಹೆಲ್ಪ್ ಮಾಡಿ. ಸೊ ಹೆಚ್ಚು ಹೆಚ್ಚು ಇಂಥ ತರಕಾರಿಗಳನ್ನ ನಾವು ಸೇವನೆ ಮಾಡಬೇಕು, ಮಕ್ಕಳಿಗೆ ಕೊಡಬೇಕು. ಹಾಗೆ ಒಂದು ಒಳ್ಳೆ ಆರೋಗ್ಯ ಭರಿತ ಒಂದು ತರಕಾರಿನ ಇವತ್ತು ತಗೊಂಡಿದ್ದೀರಾ. ಹೌದು ಹೌದು, ಯಾಕೆಂದ್ರೆ ಮೊಸರು ಸಹ ಇದರಲ್ಲಿ ಸೇರೋದ್ರಿಂದ ಇದೊಂದು ಆರೋಗ್ಯಕರವಾದ ಒಂದು ಉತ್ತಮ ಪದಾರ್ಥ ಅಂತ ನಾವು ಖಂಡಿತ ಹೇಳಬಹುದು. ಹುರಿಯೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಹೌದು, ಬೇಕು ಸ್ವಲ್ಪ ಸ್ವಲ್ಪ. ಫ್ರೈ ಆಗಿದೆಯಾ? ಚೆನ್ನಾಗಿ ಆಗಿದೆ. ಈಗ ಇದನ್ನ ನಾವು ಒಂದು ತಟ್ಟೆನಲ್ಲಿ ತೆಗೆದಿಟ್ಕೊಳ್ಳೋಣ. ನೀವು ಹೇಳಿದಾಗೆ ನೋಳೆ ನೋಳೆ ಬರುತ್ತಲ್ಲ ಅದೆಲ್ಲ ಹೋಗುತ್ತೆ ಎಣ್ಣೆ ಫ್ರೈ ಮಾಡಿದ್ರಲ್ವಾ? ಹೌದು. ಮತ್ತೆ ಅದೇ ಎಣ್ಣೆಲಿ ಬೇರೆ ಏನಾದ್ರೂ ಮಾಡೋದಿದೆಯಾ? ಎಣ್ಣೆ ಇದೆ. ಹೌದು ಹೌದು, ಈಗ ಎಣ್ಣೆ ಇದರಲ್ಲೇ ಜಾಸ್ತಿ ಇರೋದ್ರಿಂದ ನಾನು ತುಂಬಾ ಎಣ್ಣೆ ಹಾಕ್ತಾ ಇಲ್ಲ ಒಗ್ಗರಣೆಗೆ. ಅಷ್ಟೇ ಎಣ್ಣೆ ಸಾಕಾಗುತ್ತಾ ಒಗ್ಗರಣೆಗೆ? ಇನ್ನೊಂದು ಚೂರು ಬೇಕಾದ್ರೆ ಸೇರಿಸ್ಕೊಳ್ಳೋಣ. ಬೇಕಾ? ಸ್ವಲ್ಪ ಸೇರಿಸ್ಕೊಂಡು ಸಾಕು. ಒಗ್ಗರಣೆಗೆ ಏನ್ ಹಾಕೋತೀರಾ? ಮೊದಲನೇದಾಗಿ ಸಾಸಿವೆ ಕೊಡಿ. ಜೀರಿಗೆ ಎಲ್ಲ ಎಷ್ಟು, ಒಂದೊಂದು ಸ್ಪೂನ್ ಹಾಕೋತೀರಾ? ರೆಗ್ಯುಲರ್ ಆಗಿ ಒಗ್ಗರಣೆ ಮಾಡಿ ಈಗ ಇದಕ್ಕೆ. ಹಾ ಹೌದು, ಒಂದು ಆದ್ರೆ ಈಗ ನಾನು ಇದು ಅಳತೆ ಕಡಿಮೆ ಇರೋದ್ರಿಂದ ಅರ್ಧರ್ಧ ಸ್ಪೂನ್ ಸ್ವಲ್ಪ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದರಲ್ಲಿ ಶುಂಠಿ ಇದೆ, ಬೆಳ್ಳುಳ್ಳಿ. ಹೌದು,
ಶುಂಠಿ ಮತ್ತೆ ಬೆಳ್ಳುಳ್ಳಿ ಹಾಕೊಂಡಿದ್ದೀರಾ. ಸ್ವಲ್ಪ ಹಸಿಮೆಣಸಿನಕಾಯಿ ಕೊಡಿ. ಸಣ್ಣದಾಗಿ ಹಚ್ಕೊಂಡಿರುವ ಹಸಿಮೆಣಸು ಅದನ್ನು ಕಸ ಸ್ವಲ್ಪನೇ ಹಾಕ್ತಾ ಇದ್ದೀನಿ, ಯಾಕೆಂದ್ರೆ ನಾವು ಆಮೇಲೆ ಹಚ್ಚಮೆಣಸಿನ ಪುಡಿನೂ ಹಾಕೊಳ್ತಾ ಇದ್ದೀವಿ. ಈಗ ಕರಿಬೇವು ಕೊಡಿ. ಇಲ್ಲಿ ನಾನು ಕರಿಬೇವನ್ನ ಜಾಸ್ತಿ ಹಾಕ್ತಾ ಇದ್ದೀನಿ. ಅದು ಕರಿಬೇವು ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಅದು ಏನ್ ಮಾಡ್ತಾರೆ ಎಲ್ಲರೂ ಮಕ್ಕಳು ದೊಡ್ಡವರು ಅದನ್ನ ತೆಗೆದಿಟ್ಬಿಡ್ತಾರೆ. ಹೌದು, ಸಣ್ಣ ಸಣ್ಣ ಕಟ್ ಮಾಡ್ಬೇಕು, ಅದು ಟೆಕ್ನಿಕ್. ಅಮ್ಮಂದ್ರು ಅದನ್ನ ಮಾಡ್ಬೇಕು, ಇಲ್ಲದೆ ಇದ್ರೆ ಪುಡಿ ಮಾಡಿ ಹಾಕ್ಬೇಕು ಅಂತ ನಾನು ಯಾವಾಗ್ಲೂ ಅದನ್ನು ಹಾಗೆ ಮಾಡೋದು ಚೆನ್ನಾಗಿರುತ್ತೆ. ಅದನ್ನ ಸೇವನೆ ಮಾಡ್ಬೋದಲ್ಲ ಅಂತ. ಹೌದು, ಕರಿಬೇವನ್ನ ತೆಗೆದಿಡಬಾರದು ನಿಜ ಹೇಳಬೇಕಂದ್ರೆ. ಅದನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೇದು. ಇದು ನನಗೆ ಈಗ ಅರಿಶಿನ ಕೊಡಿ. ಸೋ ಈಗ ಉತ್ತರ ಕರ್ನಾಟಕದ್ದು ಶೈಲಿನೂ ಎಲ್ಲ ಮಾಡ್ತೀರಾ ಮನೆಯಲ್ಲಿ? ಹೌದು, ಇದು ಸಾರ್ಟ್ ಆಫ್ ಅದೇ ನಾರ್ತ್ ಸೈಡ್ ಇದೆ ಮಾಡ್ತಾ ಇದ್ದೀವಿ. ಹೌದು ಹೌದು. ಇನ್ನೇನು ಮಾಡ್ತೀರಾ ಉತ್ತರ ಕರ್ನಾಟಕದ್ದು? ಉತ್ತರ ಕರ್ನಾಟಕದ ಎಲ್ಲ ತರ ಗ್ರೇವಿಗಳೇ ಮುಖ್ಯವಾಗಿ ನಾನು ಮಾಡೋದು ಗ್ರೇವಿಗಳನ್ನೇ. ಈಗ ಪನ್ನೀರ್ ಬಟರ್ ಮಸಾಲಾ ಇರಬಹುದು. ಹೌದು, ಓಹೋ ಉತ್ತರ ಕರ್ನಾಟಕದ ಹೇಳ್ತಾ ಇದ್ದೀರಾ. ಉತ್ತರ ಕರ್ನಾಟಕದ್ದು ನಿಜ ಹೇಳ್ಬೇಕಂದ್ರೆ ನನಗಿಂತ ನಮ್ಮ ತಾಯಿ ತುಂಬಾ ಚೆನ್ನಾಗಿ ಮಾಡ್ತಾರೆ, ಯಾಕೆಂದ್ರೆ ಅವರು ಬಿಜಾಪುರದ ಕಡೆಯವರು. ಹಾಗಾಗಿ ಈ ಬೇಸನ್ ಉಂಡೆ ಇರಬಹುದು ಅಥವಾ ಜೋಳದ ರೊಟ್ಟಿ ಅದೆಲ್ಲ ಮಾಡ್ತಾರೆ. ಅಂದ್ರೆ ನಾ ಉತ್ತರ ಕರ್ನಾಟಕದ ಬದನೆಕಾಯಿ ತುಂಬಗಾಯಿ ಅದನ್ನ ಮಾಡ್ತೀನಿ. ಅದನ್ನ ಬಹಳ ಇಷ್ಟಪಡ್ತೀನಿ. ಟೈಮ್ ಬೇಕಲ್ವಾ? ಇಲ್ಲ, ಇದು ಆಗಿದೆ ಇವಾಗ. ಆಯ್ತು, ನನಗೆ ಅಚ್ಚ ಖಾರದ ಪುಡಿ ಕೊಡಿ. ಇದು ತುಂಬಾ ಹುರಿಯೋದು ಬೇಡವಾ? ಇವಾಗ ಯೂಶುವಲಿ ಈರುಳ್ಳಿ ತುಂಬಾ ಗೋಲ್ಡನ್ ಕಲರ್ ಏನ್ ಆಗ್ಬೇಕು ಅಂತಿಲ್ಲ, ಸ್ವಲ್ಪ ಫ್ರೈ ಆಗಿ. ಇಲ್ಲ, ಆಗಿದೆ, ಚೆನ್ನಾಗಿ ಬೆಂದ್ರೆ ಸಾಕು. ಬೆಂದ್ರೆ ಸಾಕು. ನಾನು ಸ್ವಲ್ಪ ಅರ್ಧ ಸ್ಪೂನ್ ಮಾತ್ರ ಹಾಕ್ತೀನಿ, ಯಾಕೆಂದ್ರೆ ಹಸಿಮೆಣಸಿನಕಾಯಿನು ಹಾಕ್ಬಿಟ್ಟಿದ್ದೀನಲ್ಲ. ಸೊ ನೀವು ಅಮ್ಮ ತಾಯಿ ಬಿಜಾಪುರದ ಕಡೆಯವರ? ಹೌದು. ಗಂಡನ ಮನೆಯಲ್ಲಿ? ಬೆಂಗಳೂರು. ಸೊ ಎಲ್ಲಾ ತರದ್ದು ಹಾಗಾದ್ರೆ ಅಡಿಗೆ ನಿಮ್ಮ ಮನೆಯಲ್ಲಿ ಮಾಡ್ತಾ ಇರ್ತೀರಾ? ಅಮ್ಮನಿಂದ ಕಲ್ತಿದ್ದು ಸ್ವಲ್ಪ, ಅತ್ತೆಯಿಂದ ಸ್ವಲ್ಪ ಕಲ್ತಿದ್ದು, ಆ ತರ ಎಲ್ಲ? ಹೌದು ಹೌದು. ಈಗ ನನಗೆ ಬೆಂಡೆಕಾಯಿನ ತಗೋತೀವಿ. ಬೆಂಡೆಕಾಯಿ ನಾವು ಇದಕ್ಕೆ ಬೆಂಡೆಕಾಯಿ ಸೇರಿಸ್ಬಿಟ್ಟು ಸ್ವಲ್ಪ ಹುರಿಯೋಣ ಮತ್ತೊಂದು ಸ್ವಲ್ಪ, ಯಾಕೆಂದ್ರೆ ಹೊಂದ್ಕೋಬೇಕು. ಎಲ್ಲ ಒಟ್ಟಿಗೆ ಹುರಿಬೇಕು ಅಂತ ಹೇಳಿದ್ರಿ, ಆಯ್ತಾ? ಇವಾಗ ಆಯ್ತು. ಉಪ್ಪು ಕೊಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಸ್ವಲ್ಪ ರುಚಿಗೆ ಜೀರಿಗೆ ಕೊತ್ತಂಬರಿ ಬೀಜದ ಪೌಡರ್ ತಂದಿದ್ದೀನಿ, ಅದನ್ನ ಸ್ವಲ್ಪ ಕೊಡಿ. ಮನೆಯಲ್ಲೇ ಮಾಡಿದಿರಾ ಇದನ್ನ? ಹೌದು, ಪ್ರತಿಯೊಂದು ಮನೆಯಲ್ಲೇ ಇದನ್ನ ಮಾಡಿರೋಂಥದ್ದು. ಹೌದು, ಎಲ್ಲ ಪುಡಿಗಳನ್ನ ಸಾಂಬಾರ್ ಪುಡಿ ಅದೆಲ್ಲ ನೀವೇ ಮಾಡ್ತೀರಾ? ಹೌದು ಹೌದು ಹೌದು, ಹೊರಗಿಂದ ಯಾವುದು ಕೊಂಡ್ಕೊಂಡು ಬರಲ್ಲ, ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಹೌದು. ಈಗ ನನಗೆ ಸ್ವಲ್ಪ ಗರಂ ಮಸಾಲ ಕೊಡಿ, ಒಂದು ಚಿಟಿಕೆ ಅಷ್ಟೇ, ಸುಮ್ಮನೆ ಸ್ವಲ್ಪ ರುಚಿಗೆ ಸ್ವಲ್ಪ ಅದೊಂದು ಒಳ್ಳೆ ಫ್ಲೇವರ್ ಕೊಡಿ. ಫ್ಲೇವರ್ಗೆ ಅಷ್ಟೇನೆ, ಯಾಕೆಂದ್ರೆ ಈಗಾಗಲೇ ಸಾಕಷ್ಟು ನಾವು ಮಸಾಲೆಗಳನ್ನ ಸೇರಿಸ್ಬಿಟ್ಟಿದೀವಿ, ಹಾಗಾಗಿ ಇದ್ರದ್ದು ಅಂಥ ತುಂಬ ಅಗತ್ಯ ಇಲ್ಲ. ಆಮೇಲೆ ಒಂದು ಸ್ವಲ್ಪ ಸಿಹಿಯ ಒಂದು ಅಂಶ ಬರಲಿ ಅಂತ ಸಕ್ಕರೆ ಇಟ್ಕೊಂಡಿದ್ದೀನಿ, ಅದೊಂದು ಚೂರು ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕ್ತಾ ಇದ್ದೀನಿ. ಅಂಶ ಬರಲಿ. ಈಗ ನಾವು ಇದಕ್ಕೆ ನಾನು ಇದನ್ನು ಸಿಮ್ ಮಾಡ್ಕೊಂಬಿಟ್ಟಿದ್ದೀನಿ ಒಲೆನ, ಈಗ ನಾನು ಮೊಸರು ಸೇರಿಸ್ತಾ ಇದ್ದೀನಿ. ಬಿಸಿ ಇರುವಾಗಲೇ ಮೊಸರು ಹಾಕೋದಾ? ಹೌದು, ಇದು ಒಂದು ಕುದಿ ಕುದಿಬೇಕು ಮೊಸರು ಹಾಕಿ. ಹೌದು, ಒಂದು ಎಷ್ಟು ಬೇಕೋ ಅಷ್ಟು ಒಂದು ಒಂದು ಕಪ್ ತಗೊಂಡಿದ್ರೆ ಗಟ್ಟಿ ಮೊಸರು ಅಲ್ವಾ? ಹೌದು. ಅದು ಒಂದು ಕುದಿ ಬರಬೇಕಾ ಇವಾಗ? ಹೌದು. ಸ್ವಲ್ಪ ನೀರು ಕೊಡಿ. ಸಾಕು ಸಾಕು ಸಾಕು. ಮತ್ತೆ ಇನ್ನೊಂದು ಸೌಟ್ ಕೊಡಿ. ಇದು ಸ್ವಲ್ಪ ಕುದಿ ಬರಬೇಕಲ್ಲ? ಹೌದು ಹೌದು, ಕುದಿ ಬರಬೇಕು. ವೀಕ್ಷಕರೇ, ದಹಿ ಬೆಂಡಿ ಫ್ರೈ ರೆಡಿ ಆಗಿದೆ. ಈಗ ಖಾನಾವಳಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೊಂಡು ವಾಪಸ್ ಬರ್ತೀನಿ. ಕ್ಕೆ ಸ್ವಾಗತ. ಈಗ ವೀಣಾ ಅವರೇ, ಈಗ ರೆಡಿ ಆಗಿದೆಯಾ ಬೆಂಡಿ, ಏನದು ದಹಿ ಬೆಂಡಿ ಫ್ರೈ? ಹೌದು, ಆಯ್ತು, ರೆಡಿ ಆಯ್ತು. ಮೊದಲು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಮುಗೀತು. ಯಾವಾಗ್ಲೂ ಯಾವುದೇ ಒಂದು ಏನದು ಕರಿ ಇರ್ಬೋದು, ಸಾರು, ಹುಳಿ, ಒಂದು ಕೊತ್ತಂಬರಿ ಸೊಪ್ಪು ಬೇಕೇ ಬೇಕಲ್ವಾ? ಹೌದು ಹೌದು,
ಕೊತ್ತಂಬರಿ ಸೊಪ್ಪಿಲ್ಲದೆ ಯಾವ ಅಡುಗೆನೂ ಆಗಲ್ಲ. ಒಂದು ಅಡುಗೆ ಮಾಡಿಟ್ಬಿಟ್ಟಿದ್ದೀರಾ, ಅದನ್ನು ಮತ್ತೆ ಟೇಸ್ಟ್ ಮಾಡ್ತೀನಿ. ಈಗ ಇನ್ನೊಂದು ಅಡುಗೆ ಏನೋ ರೆಡಿ ಮಾಡಿಟ್ಟಿದ್ದೀರಿ, ಏನು ಮಾಡ್ತಾ ಇದ್ದೀರಿ? ಉತ್ತಪ್ಪ ಸ್ಯಾಂಡ್ವಿಚ್. ಉತ್ತಪ್ಪ ಸ್ಯಾಂಡ್ವಿಚ್ ಅಂತನಾ? ಹೆಸರೇ ಏನೋ ಒಂಥರ ಸ್ಪೆಷಲ್ ಆಗಿದೆ. ಏನೆಲ್ಲ ಸಾಮಗ್ರಿಗಳು ಬೇಕದಕ್ಕೆ? ಚಿರೋಟಿ ರವೆ, ಮೊಸರು, ಉಪ್ಪು, ಈರುಳ್ಳಿ, ಟೊಮ್ಯಾಟೊ, ದೊಣ್ಮೆಣಸಿನಕಾಯಿ, ಮತ್ತು ಮೆಣಸಿನ ಪುಡಿ ಅಂದರೆ ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಕೊತ್ತಂಬರಿ ಸೊಪ್ಪು. ಓಕೆ, ಇದಿಷ್ಟೇ. ಇದೀವಾಗ ನೀವು ಚಿರೋಟಿ ರವೆ ಮತ್ತು ಮೊಸರನ್ನ ಕಲಿಸ್ಕೊಂಡಿದ್ದೀರಾ ಇಲ್ಲಿ? ಹೌದು. ಯಾವ ಪ್ರಮಾಣದಲ್ಲಿ ತೊಗೊಂಡಿದ್ದೀರಾ? ಒಂದು ಲೋಟದಷ್ಟು ಚಿರೋಟಿ ರವೆಗೆ ಕಾಲು ಲೋಟದಷ್ಟು ಮೊಸರು, ಮತ್ತು ಅದಕ್ಕೆ ಹೊಂದಿಕೆ ಆಗುವಷ್ಟು ನೀರು. ಓಕೆ, ಅಂದರೆ ನೆನೆಸಿದ್ದೀರಾ ಅಥವಾ ಇಮ್ಮಿಡಿಯೇಟಾಗಿ ಮಾಡೋದಾ? ಹೇಗಿದು? ಅದನ್ನು 20 ನಿಮಿಷ ನೆನೆಸಿಡ್ಬೇಕು. 20 ನಿಮಿಷ ನೆನೆಸಿರೋದು ಅಂದರೆ ಸಾಧಾರಣ ಇಡ್ಲಿ ಇದು ಹಿಟ್ಟು ಮಾಡ್ಕೊಳ್ಳೋ ಥರನ ಅಥವಾ ದೋಸೆ ಹಿಟ್ಟ ಸ್ವಲ್ಪ ನೀರು? ಇಲ್ಲ, ಇದು ಸ್ವಲ್ಪ ನಾನು ಇಡ್ಲಿ ಹಿಟ್ಟಿನ ಥರನೇ, ದೋಸೆ ಹಿಟ್ಟಷ್ಟು ನೀರಲ್ಲ, ಬಟ್ ಇಡ್ಲಿ ಹಿಟ್ಟಷ್ಟು ಗಟ್ಟಿನೂ ಅಲ್ಲ. ಯಾಕೆ ಅಂದರೆ ನಾವೀಗ ಅದನ್ನು ಒಲೆ ಮೇಲಿಟ್ಟು ದೋಸೆ ಸಾಧಾರಣ ನಾನು ಅಂದ್ಕೊಳ್ಳೋದು ಇದು ನೋಡಿದಾಗ ಅನ್ನಿಸ್ತು ದೋಸೆ ಉದ್ದಿನ ದೋಸೆ ಹಿಟ್ಟಿನಾಗೆ ಕಾಣ್ತಾ ಇದೆ. ಫ್ರಮ್ ಅಂದರೆ ಕೆಲವ್ರಿಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂತ ಹೇಳಬೇಕಾಗುತ್ತೆ. ಓಕೆ ಸರಿ, ಹಾಗಾದರೆ ಶುರು ಮಾಡೋಣಲ್ಲ. ಏನು ಮಾಡ್ಕೊಳ್ತೀರಾ ಫಸ್ಟಿಗೆ? ಮೊದಲು ಇದಕ್ಕೆ ನಾವು ಅದೇ ನಾನು ಚಿರೋಟಿ ರವೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಕಾಲು ಲೋಟದಷ್ಟು ಮೊಸರು ಮತ್ತು ನಮಗೆ ಹೊಂದಿಕೆ ಆಗುವಷ್ಟು ನೀರನ್ನು ಕಲಿಸಿ 20 ನಿಮಿಷದಿಂದ ಅರ್ಧ ಗಂಟೆ ನೆನೆಸಿಡಬೇಕು. ಅದು ಹೇಳಿದ್ದೀರಾ. ಈಗ ನಾವು ಮಾಡುವ ವಿಧಾನ ಇನ್ನೇನು ಮಾಡ್ತೀರಾ? ಈಗ ನಾನು ಇದು ಮೂರನ್ನು ಅಂದರೆ ಈರುಳ್ಳಿ, ಟೊಮ್ಯಾಟೊ ಮತ್ತು ದೊಣ್ಮೆಣಸಿನಕಾಯಿನ ಸೇರಿಸಿ ಕಲಿಸ್ಕೊತೀನಿ. ಓಕೆ, ಒಂದು ಬೌಲ್ ಬೇಕಾದಕ್ಕೆ ಸೇರಿಸೋದಕ್ಕೆ ಬೌಲ್. ಏನು ಬೇಕು, ಏನು ಕೊಡಲಿ? ಈರುಳ್ಳಿ ಕೊಡಿ. ಸೊ ಎಲ್ಲ ಹಸಿನೇ? ಹೌದು, ಎಲ್ಲ ಹಸಿ. ಓಕೆ, ಈರುಳ್ಳಿ 1 ಕಪ್ ಮತ್ತು ದೊಣ್ಮೆಣಸಿನಕಾಯಿ. ಓಕೆ, ದೊಣ್ಮೆಣಸಿನಕಾಯಿ, ಟೊಮ್ಯಾಟೊ ಸ್ಯಾಂಡ್ವಿಚ್ ಅಂದಾಗ ನಾನು ಯೋಚನೆ ಮಾಡ್ತಾ ಇದ್ದೆ ಇಲ್ಲೆಲ್ಲಾದ್ರೂ ಬ್ರೆಡ್ ಇಟ್ಟಿದ್ದೀರಾ ಅಂತ, ಆದ್ರೆ ಎಲ್ಲೂ ಬ್ರೆಡ್ ಕಾಣಲಿಲ್ಲ. ಸೊ ಅದರಲ್ಲೇ ಏನೋ ಒಂದು ಸೀಕ್ರೆಟ್ ಇದೆ ಹಾಗಾದ್ರೆ ಅಲ್ವಾ? ಹೌದು, ಖಂಡಿತ. ಯಾಕೆಂದ್ರೆ ನಾನೀಗ ಅದೇನು ನೀವು ಚಿರೋಟಿ ರವೆದು ಮಿಕ್ಸ್ ನೋಡ್ತಾ ಇದ್ದೀರಲ್ಲ, ಅದರಲ್ಲೇನೆ ನಾನಿವಾಗ ಸ್ಯಾಂಡ್ವಿಚ್ ತರ ಮಾಡ್ತಾ ಇದ್ದೀನಿ. ಅದಕ್ಕೆ ಅದು ಗಟ್ಟಿ ಕನ್ಸಿಸ್ಟೆನ್ಸಿ ಇರೋದು ಅದಕ್ಕೇನೆ. ಎಷ್ಟೋ ಸಲ ಎಲ್ಲರೂ ಒಂದು ಈಸಿ ಅನ್ಕೊಂಡ್ಬಿಡ್ತಾರೆ ಬ್ರೆಡ್ ತಿನ್ನೋದು. ನಿಜ ಹೇಳ್ಬೇಕಂದ್ರೆ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಯಾಕಂತ ಹೇಳಿದ್ರೆ ಅದರಲ್ಲಿ ಮೈದಾ ಇರುತ್ತೆ. ಹೌದು, ಮೈದಾ ಆಕ್ಚುಲಿ ಅಷ್ಟೊಂದು ಒಳ್ಳೇದಲ್ಲ. ಆದರೆ ಕೆಲವು ಟೈಮ್ ಏನಾಗುತ್ತೆ, ಮಕ್ಕಳಿಗೆ ಸ್ಯಾಂಡ್ವಿಚ್ ಅಂದರೆ ಇಷ್ಟ, ಎಲ್ಲ ಕಡೆ ಟಿವಿಯಲ್ಲಿ ಬರ್ತಾ ಇರುತ್ತೆ, ಎಲ್ಲ ಇರುತ್ತೆ ಅವಾಗ. ಆದರೆ ಇದು ಒಂದು ನೀವು ಹೇಳಿದ್ರೆ ಬ್ರೆಡ್ ಉಪಯೋಗಿಸದೆ ಒಂದು ಸ್ಯಾಂಡ್ವಿಚ್ ಅಲ್ವಾ? ಹೌದು. ಇದೇನಿದು? ಈಗ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಅಥವಾ ಕರಿಮೆಣಸಿನ ಪುಡಿ ಇದನ್ನು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ಉಪ್ಪು ಬೇಕು. ಈಗ ಪೆಪ್ಪರ್ ಪೌಡರ್ ಅಂದರೆ ಕರಿಮೆಣಸಿನ ಪೌಡರ್ ಹಾಕಿದ್ದೀರಾ? ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಕೊತ್ತಂಬರಿ ಸೊಪ್ಪು. ಇದಕ್ಕೆ ಸ್ಯಾಂಡ್ವಿಚ್ಗೆ ಇದೇ ತರಕಾರಿನ ಅಥವಾ ಬೇರೆ ಏನಾದರೂ ಹಾಕ್ಬೋದಾ? ಇದೇನೆ ಮೇಡಮ್, ಇದೇನೆ ಹಾಕಬೇಕು. ಯಾಕೆ ಅಂದರೆ ಇದರಲ್ಲಿ ಬರುವಂತಹ ಒಂದು ರುಚಿ, ಈಗ ನೀವು ಸಹಜವಾಗಿ ಈಗ ಸ್ಯಾಂಡ್ವಿಚ್ ಬ್ರೆಡ್ ಸ್ಯಾಂಡ್ವಿಚ್ಗಳನ್ನ ನಾವು ಗ್ರಿಲ್ಡ್ ಸ್ಯಾಂಡ್ವಿಚ್ ಅಂತೀವಿ, ಅದರಲ್ಲಿ ನೋಡಿದಾಗ್ಲೂ ನೀವು ಕಾಣಿಸೋದು ಅಂತಂದರೆ ಈರುಳ್ಳಿ, ಟೊಮೆಟೋನೇ ಪ್ರಧಾನವಾಗಿ. ಆಮೇಲೆ ಈ ಸೌತೆಕಾಯಿನ ಇಡ್ತಾರೆ. ಆದರೆ ಇಲ್ಲಿ ಹಾಂ ಹಾಂ, ಇದಕ್ಕೆ ಸೌತೆಕಾಯಿ ಹಾಕಿಲ್ಲ. ಇದಕ್ಕೆ ನಾನು ದೊಣ್ಮೆಣಸಿನಕಾಯಿ, ದೊಣ್ಮೆಣಸಿನಕಾಯಿ, ಟೊಮ್ಯಾಟೊ ಮತ್ತು ಈರುಳ್ಳಿ. ಹೌದು ಹೌದು. ಮತ್ತೆ ನೀವು ದೊಣ್ಮೆಣಸಿನಕಾಯಿ ಅನ್ನೋದು ಅದಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಸಿರು ತರಕಾರಿಗಳು ತುಂಬಾ ಒಳ್ಳೆಯದು, ಬ್ಲಡ್ ಏನಾದರೂ ರಕ್ತಕ್ಕೆ ತುಂಬಾ ಒಳ್ಳೆಯದು. ಇದು ಬರೇ ಕ್ಯಾಪ್ಸಿಕಮ್ದು ಎಸ್ಪೆಷಲಿ ಮಕ್ಕಳಿಗೆ ಇಷ್ಟ ಆಗಲ್ಲ, ಅಂದರೆ ಸ್ಯಾಂಡ್ವಿಚ್ ಅಲ್ಲಿ ಹಾಕೊಟ್ಬಿಟ್ರೆ ಇಷ್ಟಪಡ್ತಾರೆ. ಓಕೆ, ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಟಿದ್ದೀನಿ. ಈಗ ಒಂದು ತವ ಬೇಕು. ಎಣ್ಣೆ ಬೇಕು. ಈಗ ಸ್ಯಾಂಡ್ವಿಚ್ ಮಾಡ್ತೀರಾ ದೋಸೆ ಮಾಡ್ತೀರಾ ಗೊತ್ತಾಗಲಿಲ್ಲ ನನಗೆ. ದೋಸೆಯಲ್ಲಿ ಸ್ಯಾಂಡ್ವಿಚ್? ಹೌದಾ? ಓಕೆ, ಇರಲಿ. ಏನಾದರೂ ಆರೋಗ್ಯದ್ದು ಮಾಡ್ತೀರಾ ಅಂದರೆ ನಮಗೆ ಖುಷಿನೇ. ಸಾಧ್ಯವಾದಷ್ಟು ನಾವೇನು ಹೇಳೋದು ಅಂದರೆ ರೆಡಿಮೇಡ್ ತರಬೇಡಿ, ಆರೋಗ್ಯದ್ದೇ ಮನೆಯಲ್ಲೇ ಮಾಡ್ಕೊಳ್ಳಿ. ಅದು ಬ್ರೆಡ್ ಅಂತೂ ತುಂಬ ಕಡೆ ಏನಾದರೂ ಮಕ್ಕಳಿಗೆ ಕೊಟ್ಬಿಡ್ತಾರೆ ಈಸಿ. ಬೆಳಿಗ್ಗೆ ಎದ್ದ ತಕ್ಷಣ ಬ್ರೆಡ್ ಕೊಟ್ಬಿಟ್ರೆ ಅವರಷ್ಟಿಗೆ ತಿನ್ಕೊಂಡು ಹೋಗ್ಬಿಡ್ತಾರೆ, ಈಸಿ ರೆಡಿಮೇಡ್ ತರೋದು ಅಂತ. ಆದರೆ ಅದು ಅಷ್ಟು ಒಳ್ಳೇದಲ್ಲ ಆರೋಗ್ಯಕ್ಕೆ.
ಸೊ ಇಂಥದ್ದೆಲ್ಲ ನಮಗೆ ಖುಷಿ ಆಗುತ್ತೆ. ಯಾವ ಥರ ಮಾಡ್ತೀವಿ ನಿಜ ಹೇಳ್ಬೇಕಂದ್ರೆ ಇದು ಇದು ಕೂಡ ಬಹಳ ಸುಲಭವಾಗಿ ತಯಾರಿಸಲ್ಪಡುವಂಥ ಒಂದು ಪದಾರ್ಥ ಅಂತಲೇ ಹೇಳ್ಬೋದು. ಈ ತಿನಿಸು ಕೂಡ ಬಹಳ ಸುಲಭವಾಗಿ ಮಾಡ್ಬೋದು. 20 ನಿಮಿಷ ನೀವು ಕಲಸಿಟ್ಬಿಟ್ಟು ಅದನ್ನ ನೆನೆಯಕ್ಕೆ ಬಿಟ್ಟರೆ ಈ ಒಂದು ತರಕಾರಿಗಳ ಜೊತೆಗೆ ನಾವು ಸುಲಭವಾಗಿ ಮಾಡಬಹುದು. ಮತ್ತೆ ಇದರಲ್ಲಿ ನೀವು ಮೊಸರು ಕೂಡ ಹಾಕಿದ್ದೀರಾ? ಮೊಸರು ಕೂಡ ಒಳ್ಳೇದು. ಕೆಲವೊಂದು ಮಕ್ಕಳಿಗೆ ಬರೀ ಅನ್ನ ಮೊಸರು ತಿಂದ್ರೆ ಇಷ್ಟ ಆಗಲ್ಲ, ಇದು ಬೇಡ, ದೊಡ್ಡವರು ಅನಿವಾರ್ಯತೆ ಒಳ್ಳೇದು ಅಂತ ತಿನ್ಬಿಡ್ತೀವಿ. ಸೊ ಇದು ಮೊಸರು ಸಹ ಅದ್ರ ಜೊತೆ ಸೇವನೆ ಆಗ್ಬಿಡುತ್ತಲ್ಲ. ನಿಜ. ನಾನಿವಾಗ ಇದನ್ನ ಹತ್ತು ಎಣ್ಣೆ ಇದ್ರ ಮೇಲೆ ಹಾಕಬೇಕು. ಈಗ ನೋಡಿ, ಇದನ್ನ ನಾವು ದಪ್ಪಕ್ಕೆ ಹಾಕ್ತೀವಿ. ಫಸ್ಟ್ ಈಗ ಇದ್ರ ಮೇಲೆ ನಾವೇನು ಕಲಸಿಟ್ಕೊಂಡಿದೀವಲ್ಲ, ಈ ಒಂದು ಪಲ್ಯ ಅಥವಾ ಈ ಒಂದು ಸ್ಯಾಂಡ್ವಿಚ್ಗೆ ಬೇಕಾದಂಥ ಮಸಾಲೆ ಏನು ಮಾಡ್ಕೊಂಡಿದ್ದೀವಿ, ಮಿಶ್ರಣನ ನಾವು ಇದ್ರ ಮೇಲೆ ಈ ಥರ ಹಾಕ್ಕೊಳ್ಳೋಣ. ಹೇಗೆ ಬ್ರೆಡ್ನಲ್ಲಿ ಮಧ್ಯದಲ್ಲಿ ನಾವು ಸೇರಿಸ್ತೀವಲ್ಲ ಆ ಥರ ಸೇರಿಸೋಣ. ಅದ್ರ ಮೇಲೆ ಹೌದು ಅದ್ರ ಮೇಲೆ ಮತ್ತಿಷ್ಟು ನಾನು ಸೇರಿಸ್ತಾ ಇದ್ದೀನಿ. ಒಂಥರ ನೀವು ಹೇಳಿದಾಗೆ ಸ್ಯಾಂಡ್ವಿಚ್ ತರನೇ ಎರಡು ಲೇಯರು, ಮಧ್ಯದಲ್ಲಿ ತರಕಾರಿ. ಹೌದು. ಮತ್ತೆ ಎಣ್ಣೆ ಹಾಕೋಕಿದೆಯಾ? ಹೌದು ಎಣ್ಣೆ ಹಾಕಬೇಕು. ಸ್ವಲ್ಪ ಬೇರೆ ಸ್ವಲ್ಪ ಸಮಯ ಬೇಕಲ್ವಾ ಅದಕ್ಕೆ? ಖಂಡಿತ ಬೇಕು. ವೀಕ್ಷಕರೇ, ಉತ್ತಪ್ಪ ಸ್ಯಾಂಡ್ವಿಚ್ ಅನ್ನ ರೆಡಿ ಮಾಡ್ಕೊಳ್ತಾ ಇದೀವಿ. ಈಗ ಖಾನಾವಳಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೊಂಡು ವಾಪಸ್ ಬರ್ತೀವಿ. ವಿರಾಮದ ನಂತರ ಖಾನಾವಳಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಣಾ ಅವರೇ, ಇವಾಗ ಬೇಯ್ತಾ ಇದೆ, ಬೆಳಗ್ಗೆ ಸ್ವಲ್ಪ ದಪ್ಪ ಇರೋದ್ರಿಂದ ಜಾಸ್ತಿ ಟೈಮ್ ಬೇಕಲ್ವಾ? ಹೌದು, ಯಾಕೆಂದ್ರೆ ನಾನು ಇದನ್ನ ಇನ್ನೊಂದು ಕಡೆಗೂ ತಿರುಗಿಸ್ಬಿಟ್ಟು ಅದನ್ನ ಬೇಯಿಸ್ತಾ ಇದ್ದೀನಿ. ಎರಡು ಕಡೆಗೂ ಬೇಯಬೇಕು ಚೆನ್ನಾಗಿ. ಆಮೇಲೆ ಎರಡು ಕಡೆ ನಾವು ಬೇಯಿಸೋವಾಗ್ಲೂ ಕೂಡ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕೋಬೇಕು. ನಾನು ಇದ್ರ ಮೇಲೆ ಇವಾಗ ಇನ್ನೊಂದು ಸ್ವಲ್ಪ ಎಣ್ಣೆ ಸವರ್ತಾ ಇದ್ದೀನಿ. ಬೇರೆ ಏನಾದರೂ ಈ ಥರ ಈ ಚಿರೋಟಿ ರವೆ ಬದಲು ಬೇರೆ ಹಿಟ್ಟು ಹಾಕು ಟ್ರೈ ಮಾಡಿದ್ದೀರಾ? ಇಲ್ಲ, ಮೋಸ್ಟ್ಲಿ ಬರಲ್ಲ ಅನ್ಸುತ್ತೆ. ಇಲ್ಲ ಇಲ್ಲ, ನಾನು ಟ್ರೈ ಮಾಡಿಲ್ಲ. ಯಾಕೆಂದರೆ ಚಿರೋಟಿ ರವೆ ಅಂದರೆ ಅದು ಒಂದು ಹದ ಕನ್ಸಿಸ್ಟೆನ್ಸಿ ಏನಿರುತ್ತಲ್ಲ, ಮತ್ತು ರುಚಿ ಅದು ಒಮ್ಮೆ ನೋಡಿ ಸ್ವಲ್ಪ ಉರಿ. ಹೌದು, ಬ್ರೌನ್ ಆಗ್ತಾ ಇದೆ. ಮತ್ತೆ ತರಕಾರಿ ಕೂಡ ನೀವು ಸ್ವಲ್ಪ ಸ್ಟಫಿಂಗ್ ಜಾಸ್ತಿನೇ ಹಾಕಿದ್ದೀರಾ ಅಲ್ವಾ? ಹೌದು, ಯಾಕೆಂದರೆ ಇದನ್ನು ನಾವು ಇವಾಗ ಸ್ಯಾಂಡ್ವಿಚ್ ಥರ ಕಟ್ ಮಾಡಬೇಕಲ್ಲ, ಹಾಗಾಗಿ ನೋಡಿ ಈಗ ನೀವು ಇದನ್ನ ಸರ್ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿದ್ರೆ ಈ ಎರಡರ ಮಧ್ಯೆ ಕಾಣಿಸ್ತಾ ಇದೆ ನೋಡಿ. ಇಲ್ಲ, ಇದೇನೋ ನಾನು ಅವಾಗ ಹೆಸರು ಸ್ಪೆಷಲ್ ಅಂದೆ, ನೋಡೋದಕ್ಕೂ ಸ್ಪೆಷಲ್ ಆಗೇ ಇದೆ, ಒಂಥರ ವಿಶೇಷವಾಗಿ ಕಾಣ್ತಾ ಇದೆ. ದಪ್ಪ ಇದೆ, ಸ್ಟಫ್ ಇದೆ, ಈಸಿಲಿ ಇದು. ಮತ್ತೆ ಎಷ್ಟು ತರಕಾರಿ ಹಾಕಿದೀರಾ? ಮಕ್ಕಳಿಗೆ ಬಹಳ ಇಷ್ಟ, ಬಹಳ ಇಷ್ಟ ಆಗುತ್ತೆ. ಮತ್ತೆ ಯಾವಾಗ್ಲೂ ಅಮ್ಮಂದ್ರಿಗೆ ಯೋಚನೆ, ಮಕ್ಕಳಿಗೆ ಏನಾದ್ರೂ ಒಳ್ಳೇದು ಕೊಡ್ಬೇಕು, ತರಕಾರಿ ತಿನ್ಬೇಕು. ಇದ್ರಲ್ಲಂತೂ ತರಕಾರಿ ತೆಗ್ದಿಡಕ್ ಆಗಲ್ಲ, ಫುಲ್ ಬೈಂಡಿಂಗ್ ಆಗ್ಬಿಟ್ಟಿದೆ. ಈಗ ಇದು ಚೆನ್ನಾಗಿ ಬೆಂದ ಮೇಲೆ ನಾವೊಂದು ತಟ್ಟೆನಲ್ಲಿ ಇದನ್ನ ತಗೊಳ್ಳೋಣ. ತಾಳಿ ನೋಡ್ತೀನಿ ಈ ಕಡೆ ಚೆನ್ನಾಗಿ. ಹಾ ನೋಡಿ, ಈ ತರ ಬರಬೇಕು. ಇದು ಗೋಲ್ಡನ್ ಬ್ರೌನ್. ಹೌದು ಹೌದು. ಈಗ ನಾವು ಗ್ರಿಲ್ಡ್ ಸ್ಯಾಂಡ್ವಿಚ್ ಅಂತೀವಿ ನೋಡಿ, ಅದು ಯಾವ ರೀತಿ ಒಂದು ಕೆಮ್ಮಂತರ ಈ ಗೋಲ್ಡನ್ ಬ್ರೌನ್ ಬರುತ್ತಲ್ಲ, ಇದು ಹಾಗೆ ಬಂದಿದೆ. ಸರಿ ಸರಿ. ಆದ್ರೆ ಎಷ್ಟೊಂದು ಒಂದು ಆರೋಗ್ಯ, ಮನೆಯಲ್ಲೇ ಮಾಡಿದ ಒಂದು ಇದು ತಿಂಡಿ ಅನ್ನಕ್ಕೆ ನಮ್ಗೆ ಖುಷಿ, ಮಕ್ಕಳಿಗೆ ಕೊಡೋದಕ್ಕೆ ಅಥವಾ ನಾವು ತಿನ್ನೋದಕ್ಕೂ. ಸ್ಯಾಂಡ್ವಿಚ್ ಎಲ್ಲ ಎಷ್ಟೆಷ್ಟೋ ದುಡ್ಡು ಕೊಟ್ಟು ತಿಂತೀವಿ, ಸಿಂಪಲ್ ಆಗಿ ಕಡಿಮೆ ಖರ್ಚಲ್ಲೇ ಆಗ್ಬಿಡುತ್ತಲ್ವಾ? ಹೌದು. ಈಗ ನಾನು ಈ ತಟ್ಟೆಗೆ ಇದನ್ನ ಇಡ್ತಾ ಇದ್ದೀನಿ. ಮತ್ತೆ ನಾನು ಒಂದು ಚಾಕು ಕೊಡಿ. ನಾನು ಇದು ಇಷ್ಟೇ ಅಂತ ಅನ್ಕೊಂಡೆ. ಇದರಲ್ಲಿ ಇವಾಗ ನೀವು ಸ್ಯಾಂಡ್ವಿಚ್ ತರ ಶೇಪ್ ಕೂಡ ಮಾಡ್ತೀವಿ ಅಂದ್ರೆ, ಈಗ ಬ್ರೆಡ್ಡಿನ ಆಕಾರದಲ್ಲೇ ಇದ್ರೆ ಅದು ಸ್ಯಾಂಡ್ವಿಚ್ ಅಂತ ಅನ್ಸ್ಕೊಳುತ್ತೆ, ಇಲ್ಲದ್ರೆ ದೋಸೆ ಅನ್ಸ್ಬಿಡುತ್ತಲ್ವಾ? ಹೌದು ಹೌದು, ಕರೆಕ್ಟ್. ಬಿಸಿ ಇದ್ದಾಗಲೇ ಮಾಡೋದಾ? ಹೌದು, ಬಿಸಿ ಇದ್ದಾಗಲೇ ಇದನ್ನ ನಾವು ಕಟ್ ಮಾಡಬಹುದು. ಇದನ್ನ ನಾವು ಬೇಕಾದರೆ ಚಟ್ನಿ ಜೊತೆಗೆ ಮಾಡ್ಕೊಂಡು ತಿನ್ನಬಹುದು, ನೆಂಚ್ಕೊಂಡು ತಿನ್ಬೋದು, ಅಥವಾ ಹಾಗೆ ಬೇಕಾದರೂ ತಿನ್ಬಹುದು. ಸೊ ಇದೇ ಥರನೇ ಕಟ್ ಮಾಡೋದು? ಹೌದು. ಯಾವ ಥರ ಏನಾದರೂ ಶೇಪ್ ಬೇಕಾದರೆ ಕಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ರೆ ಬಂದರೆ ಮಾಡ್ಬೋದು ಅಂತ. ನಾನು ಇದನ್ನು ಹಾರ್ಟ್ ಶೇಪಲ್ಲಿ ಇವಾಗ ಕಟ್ ಮಾಡಿದ್ದೀನಿ, ಟ್ರಯಾಂಗಲ್ ಶೇಪಲ್ಲಿ ಮಾಡಿಲ್ಲ. ಬೇಕಂದರೆ ಸ್ಕ್ವೇರ್ ಶೇಪಲ್ಲಿ ಮಾಡಬಹುದು ಅಥವಾ ಟ್ರಯಾಂಗಲ್ ಶೇಪಲ್ಲೂ ಮಾಡ್ಕೋಬಹುದು. ಇಲ್ಲ, ಚೆನ್ನಾಗಿದೆ, ಹಾರ್ಟ್ ಶೇಪಲ್ಲಿ ಒಂಥರ ಡಿಫ್ರೆಂಟ್ ಆಗಿ ಕಾಣ್ತಾ ಇದೆ. ಹೌದು. ಉತ್ತಪ್ಪ ಸ್ಯಾಂಡ್ವಿಚ್ ನಿಮಗೋಸ್ಕರ.
ಓಕೆ, ಒಂಥರ ಸ್ಪೆಷಲ್ ಉತ್ತಪ್ಪ ತಿಂದಿದ್ದೀನಿ, ಸ್ಯಾಂಡ್ವಿಚ್ ತಿಂದಿದ್ದೀನಿ. ಇದು ಉತ್ತಪ್ಪ ಮತ್ತೆ ಸ್ಯಾಂಡ್ವಿಚ್ನ ಇರೋದು ಸಮ್ಮಿಶ್ರಣ. ಹೌದು. ನಿಜವಾಗ್ಲೂ ಅದ್ಭುತವಾಗಿದೆ ಈ ತರ ಒಂದು ಮನೆಯಲ್ಲೇ ಇಷ್ಟು ಸಿಂಪಲ್ ಆಗಿ ಇಷ್ಟು ರುಚಿಯಾಗಿರುವ ಸ್ಯಾಂಡ್ವಿಚ್ ಅಂದ್ರೆ ಮಾಡ್ಕೋಬಹುದು ಅಂತ ಗೊತ್ತಿರಲಿಲ್ಲ ನನಗೂ. ಸಹ ಬ್ರೆಡ್ ಯಾವಾಗ್ಲೂ ಅನ್ಸೋದು ಬ್ರೆಡ್ ಕಡಿಮೆ ಉಪಯೋಗಿಸ್ಬೇಕು ಅಂತ. ಖಂಡಿತ ಇದನ್ನ ಮಾಡ್ಕೋಬಹುದು. ನೀವು ಹೇಳಿದಾಗ ಬೆಳಿಗ್ಗೆ ತಿಂಡಿಗೆ ಸಂಪೂರ್ಣ ಆಹಾರ ಇದು. ಹೌದು ಅಲ್ವಾ? ಇಷ್ಟು ತರಕಾರಿ ಇದೆ, ಮೊಸರಿದೆ, ತುಂಬಾ ಚೆನ್ನಾಗಿದೆ. ಒಳ್ಳೆ ರುಚಿ ರುಚಿಯಾದ ಸ್ಯಾಂಡ್ವಿಚ್ ಇದು. ಧನ್ಯವಾದ. ತುಂಬಾ ಚೆನ್ನಾಗಿದೆ. ಈಗ ನಾನು ನಿಮಗೆ ನಾನು ಮಾಡಿದಂತ ದಹಿ ಭೆಂಡಿಯನ್ನು ಕೊಡ್ತೀನಿ. ಒಂದು ಬೌಲ್ ಕೊಡಿ. ಟೊಮೆಟೋ ಹಾಕಿಲ್ಲ ಇದಕ್ಕೆ, ನೀವು ಅಬ್ಸರ್ವ್ ಮಾಡಿರಬಹುದು. ಅದ್ರ ಬದಲು ಟೊಮೆಟೋನ ಮೊಸರನ್ನ ಹಾಕಿರೋದು. ಅದ್ರ ಬದಲು ನಾವು ಮೊಸರು ಹಾಕಿದೀವಿ. ಇದ್ರ ಮೇಲೆ ಕೂಡ ನೀವು ಮತ್ತೊಂದಿಷ್ಟು ಮೊಸರನ್ನ ಸೇರಿಸಿ ಇದನ್ನ ಸೇವಿಸಬಹುದು. ಚಪಾತಿ ರೊಟ್ಟಿ ಅನ್ನ ಯಾವ್ದ್ರ ಜೊತೆ ಬೇಕಾದ್ರೂ ಇದನ್ನ ನಾವು ತಗೊಳ್ಬಹುದು. ತಟ್ಟೆ ಕೊಡಿ. ಪರವಾಗಿಲ್ಲ, ಅದರಲ್ಲಿ ಸ್ಯಾಂಡ್ವಿಚ್ ಹಾಗೆ ತಿಂದಿದ್ದೀನಿ. ಯಾಕಂದ್ರೆ ನೀವೇನು ದೋಸೆ ಚಪಾತಿಯನ್ನು ತಂದಿದ್ದೀರಾ? ಇಲ್ಲ ಇಲ್ಲ, ಪರವಾಗಿಲ್ಲ, ಹಾಗೆ ಟೇಸ್ಟ್ ಮಾಡ್ತೀನಿ. ನೆಕ್ಸ್ಟ್ ಟೈಮ್ ಮಾಡುವಾಗ ಚಪಾತಿ ಅಥವಾ ತಗೊಂಬರ್ಬೇಕು. ಖಂಡಿತ ಖಂಡಿತ. ಓಕೆ, ಚೆನ್ನಾಗಿ ಮೊಸರುದು. ನಾನು ಹೇಳ್ದಂಗೆ ಏನು ಅನ್ನಿಸ್ತಾ ಇಲ್ಲ. ಅದು ಸಣ್ಣ ಸಣ್ಣ ಏನದು ಕ್ರಿಸ್ಟಲ್ ತರ ಚಿಕ್ಕ ಚಿಕ್ಕ ಪೀಸಸ್ ಇದೆ. ತುಂಬಾ ರುಚಿಯಾಗಿದೆ ಇದು. ಏನಂದ್ರೆ ನೀವ್ ಹೇಳಿದಾಗ ಹುಳಿ ಸ್ವಲ್ಪ ಬರ್ತಾ ಇದೆ, ಟೊಮ್ಯಾಟೊ ಇಲ್ದೇನು. ಹೌದು, ಒಂಥರ ಹುಳಿ ಹುಳಿ ಆಗ್ತಾ ಇದೆ. ಒಂಥರ ವಿಭಿನ್ನವಾಗಿ ಇದೆ. ಬೆಂಡಿ ಫ್ರೈ, ಬೆಂಡಿದು ಪಲ್ಯ ಎಲ್ಲ ತಿಂದವ್ರಿಗೆ ಈ ತರ ಎಲ್ಲ ಮಾಡ್ಕೊಂಡ್ರೆ ದಿನ ದಿನ ಒಂದೊಂದು ಬೇರೆ ಬೇರೆ ರುಚಿ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಅನ್ನದ ಜೊತೆನು ಅನ್ನ ಸಾರು ಪಲ್ಯ ತರನು ತಿನ್ಬೋದು ಅನ್ಸುತ್ತೆ. ಒಂಥರ ಪಲ್ಯ ತರ ಚಪಾತಿಗೆ ತುಂಬಾ ಒಳ್ಳೆ ಒಳ್ಳೇದಿರುತ್ತೆ. ಓಕೆ, ತುಂಬಾ ಚೆನ್ನಾಗಿ ಮಾಡಿದ್ರ ಎರಡು ಅಡುಗೆಗಳನ್ನ ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮದಲ್ಲಿ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮ್ಗೆ ಧನ್ಯವಾದಗಳು. ಶರಣು ಶರಣಾರ್ಥಿ. ಧನ್ಯವಾದಗಳು. ದಹಿ ಬೆಂಡಿ ಫ್ರೈ ಮಾಡಲು ಬೇಕಾಗುವ ಸಾಮಗ್ರಿಗಳು: ಬೆಂಡೆಕಾಯಿ, ಮೊಸರು, ಕರಿಬೇವು, ಈರುಳ್ಳಿ, ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ, ಕಸೂರಿ ಮೇತಿ, ಅರಿಶಿನ ಪುಡಿ, ಸಾಸಿವೆ, ಕೊತ್ತಂಬರಿ ಸೊಪ್ಪು. ದಹಿ ಬೆಂಡಿ ಫ್ರೈ ಮಾಡುವ ವಿಧಾನ: ಮೊದಲಿಗೆ ಸ್ಟೌ ಹಚ್ಚಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಕಾದ ನಂತರ ಕತ್ತರಿಸಿದ ಬೆಂಡೆಕಾಯಿ ಹಾಕಿ ಚೆನ್ನಾಗಿ ಉರಿದಿಟ್ಟುಕೊಳ್ಳಿ. ನಂತರ ಪ್ಯಾನ್ಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬೆಳ್ಳುಳ್ಳಿ, ಹೆಚ್ಚಿದ ಹಸಿಮೆಣಸಿನಕಾಯಿ, ಕರಿಬೇವು, ಈರುಳ್ಳಿ, ಅರಿಶಿನ ಪುಡಿ, ಅಚ್ಚಖಾರದ ಪುಡಿ, ಬೆಂಡೆಕಾಯಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಪುಡಿ, ಗರಂ ಮಸಾಲ, ಸ್ವಲ್ಪ ಸಕ್ಕರೆ, ಮೊಸರು, ಸ್ವಲ್ಪ ನೀರು ಹಾಕಿ ಬೇಯಿಸಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ದಹಿ ಬೆಂಡಿ ಫ್ರೈ ಸವಿಯಲು ಸಿದ್ಧ. ಉತ್ತಪ್ಪ ಸ್ಯಾಂಡ್ವಿಚ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ಚಿರೋಟಿ ರವೆ, ಮೊಸರು, ಉಪ್ಪು, ಈರುಳ್ಳಿ, ಟೊಮ್ಯಾಟೊ, ದಪ್ಪ ಮೆಣಸಿನಕಾಯಿ, ಕಾಳು ಮೆಣಸಿನ ಪುಡಿ, ಕೊತ್ತಂಬರಿ ಸೊಪ್ಪು. ಉತ್ತಪ್ಪ ಸ್ಯಾಂಡ್ವಿಚ್ ಮಾಡುವ ವಿಧಾನ: ಮೊದಲು ಒಂದು ಬೌಲ್ಗೆ ಹೆಚ್ಚಿದ ಈರುಳ್ಳಿ, ದಪ್ಪ ಮೆಣಸಿನಕಾಯಿ, ಟೊಮ್ಯಾಟೊ, ಕಾಳು ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಸ್ಟೌ ಹಚ್ಚಿ ತವಾಗೆ ಎಣ್ಣೆ ಹಾಕಿ ಕಾದ ನಂತರ ಚಿರೋಟಿ ರವೆಯ ಮಿಶ್ರಣವನ್ನು ದೋಸೆ ರೀತಿ ಹರಡಿ ಅದರ ಮೇಲೆ ದಪ್ಪ ಮೆಣಸಿನಕಾಯಿಯ ಮಿಶ್ರಣವನ್ನು ಹಾಕಿ ಮತ್ತೆ ಅದರ ಮೇಲೆ ಚಿರೋಟಿ ರವೆ ಹಿಟ್ಟಿನ ಮಿಶ್ರಣವನ್ನು ಹಾಕಿ ಎರಡೂ ಬದಿ ಬೇಯಿಸಿದರೆ ಉತ್ತಪ್ಪ ಸ್ಯಾಂಡ್ವಿಚ್ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಖಾನಾವಳಿಯ ಎರಡು ಅಡುಗೆಗಳನ್ನು ಹೇಗೆ ಮಾಡಿದ್ರು ಅಂತ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ. ಬಸವನು.